ಯಾರಾದರೂ ನಿಮ್ಗೆ ಬೇಕಾದಂಥವ್ರು, ನಿಮ್ಮ ನೆಂಟರು, ಅತಿ ಹತ್ತಿರದವರು ಬರ್ತಾರೆ ಅಂತ ಭಾವಿಸ್ಕೊಳ್ಳಿ. ನಿಮ್ಗೆ ಭಾಳ ಸಂತೋಷ ಆಗಬೇಕು ನೆಂಟರು ಬಂದರು ಅಂತ. ಆದರೆ ಧಾರಾವಾಹಿಯಲ್ಲಿ ಮುಳುಗಿಬಿಟ್ಟಿರ್ತೀರಿ, ಮನಸ್ಸಿನಲ್ಲೇ ಅಂದ್ಕೊಳ್ತೀರಿ ಈ ಶನಿ ಈಗಲೇ ವಕ್ರಿಸ್ಬೇಕಾಗಿತ್ತ ಅಂತ. ಬಂದವರು ನಿಮ್ಮ ದೃಷ್ಟಿಯಲ್ಲಿ ಶನಿ ಆಗ್ತಾರೆ. ಬನ್ನಿ ಪರವಾಗಿಲ್ಲ ಕೂತ್ಕೊಳ್ಳಿ ಅಂತ ಹೇಳ್ತೀರಿ, ಕೂತ್ಕೊಂಡ ಮೇಲೆ ಮಾತುಕತೆ ಇಲ್ಲ. ಆವಾಗ ಅವ್ರಿಗೆ ಅನಿಸುತ್ತೆ ನಾನು ಬಂದಿದ್ದೇ ಸರಿ ಅಲ್ವೇನೋ ಅಂತ, ಎದ್ದು ಹೋಗುವಂಥ ವಾತಾವರಣ. ಆದರೆ ಬಸವಣ್ಣವ್ರು ಹೇಳ್ತಾರೆ, ಏನಪ್ಪ ನಾಲ್ಕು ಒಳ್ಳೆ ಮಾತು ಆಡಿದರೆ, ಅವರ ಕ್ಷೇಮ ಸಮಾಚಾರ ವಿಚಾರಿಸಿದರೆ ನಿನ್ನ ನಾಲಿಗೆ ಏನಾದರೂ ಬಿದ್ದು ಹೋಗುತ್ತಾ, ಕೂತ್ಕೊಳ್ಳ್ರಿ ಅಂತ ಹೇಳಿದರೆ ನೆಲ ತಗ್ಗಾಗುತ್ತಾ, ಒಂದು ಕಪ್ ಕಾಫಿ ಕೊಟ್ಟರೆ ನಿಮ್ಮ ಸಂಪತ್ತೆಲ್ಲ ನಾಶವಾಗುತ್ತಾ, ಹೀಗೆ ಕೇಳುವ ಮೂಲಕ ಕೊನೆಗೆ ಅವ್ರು ಹೇಳ್ತಾರೆ, ಕೊಡಲಿಲ್ಲದಿದ್ದೊಡೊಂದು ಗುಣವಿಲ್ಲದಿದ್ದಡೆ. ನಿನಗೆ ಕೊಡಕ್ಕೆ ಏನೂ ಇಲ್ಲಪ್ಪ, ಅಷ್ಟೊಂದು ಆರ್ಥಿಕವಾದ ದುಸ್ಥಿತಿ ಇದೆ, ನಾಲ್ಕು ಒಳ್ಳೆ ಮಾತಾಡಲಿಕ್ಕೆ ಏನು ತೊಂದರೆ ಇದೆ, ಮಾತಿಗೂ ಬರ ಬಂದರೆ ಗತಿ ಏನು? ಹೀಗೆ ಹೇಳುವ ಮೂಲಕ ಮನೆಯಲ್ಲಿರುವಂಥ ಜನ, ಪಂಚಾಯಿತಿಯಲ್ಲಿರುವಂಥವರು, ಮಠದಲ್ಲಿರುವಂಥವರು, ರಾಜ್ಯದ ಆಡಳಿತ ಮಾಡುವಂಥವರು ಹೇಗಿರಬೇಕು ಅನ್ನುವಂಥ ಸೂಚನೆಯನ್ನು ಬಸವಣ್ಣವರು ಈ ವಚನದಲ್ಲಿ ಹೇಳ್ತಾರೆ. ಒಡೆಯರು ಬಂದರೆ ಗುಡಿ ತೋರಣವ ಕಟ್ಟಿ, ನಂಟರು ಬಂದರೆ ಸಮಯವಿಲ್ಲೆತಿ, ಇಂದು ಬರುವ ನಂಟರು ಅಂದೇಕೆ ಬಾರರು, ನೀರಿಂಗೆ ನೇಣಿಂಗೆ ಹೊರಗಾದಂದು ಸಮಯಾಚಾರಕ್ಕೊಳಗಾದಂದು. ಇದು ಬಸವಣ್ಣವರ ಬದುಕಿನ ಬಹಳ ಮಹತ್ವದ ಘಟ್ಟದ ವಚನ ಅಂತ ನಾವು ಭಾವಿಸ್ಕೊಳ್ತೀವಿ. ಬಸವಣ್ಣವರು ಹುಟ್ಟನೇ ವೈಚಾರಿಕತೆಯನ್ನು ಮೈಗೂಡಿಸ್ಕೊಂಡಂಥವ್ರು. ಜನಿವಾರ ಸಂಸ್ಕಾರವನ್ನು ನನಗೆ ಕೊಡೋ ಹಾಗೆ ನನ್ನ ತಾಯಿಗೆ, ನನ್ನ ಸಹೋದರಿಗೆ, ನನ್ನ ಒಡನಾಡಿ ಮಿತ್ರರಿಗೆ ಯಾಕಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಹಾಗೆ ಪ್ರಶ್ನೆ ಮಾಡುವಂಥದ್ದು ವೈದಿಕ ಪರಂಪರೆಯ ಜನರಿಗೆ ರುಚಿಸೋದಿಲ್ಲ, ಬಹಿಷ್ಕಾರ ಹಾಕ್ತಾರೆ. ಇವತ್ತು ಕೂಡ ಬಹಿಷ್ಕಾರ ಇದೆ, ನೀವು ಗಮನಿಸಿದ್ದೀರಿ. ಆದರೆ 12ನೇ ಶತಮಾನದಲ್ಲಿ ಇದು ತುಂಬ ಭಯಂಕರವಾಗಿತ್ತು. ಯಾರಿಗೆ ಬಹಿಷ್ಕಾರ ಹಾಕ್ತಾರೋ ಅವರನ್ನು ಯಾರೂ ಮಾತಾಡ್ಸೋಂಗಿಲ್ಲ, ಮನೆ ಒಳಗೆ ಬಿಟ್ಕೊಳ್ಳೋಂಗಿಲ್ಲ, ನೀರು ಕೊಡೋಂಗಿಲ್ಲ, ಬೆಂಕಿ ಕೊಡೋಂಗಿಲ್ಲ, ಇಂಥ ಸ್ಥಿತಿ ಇತ್ತು. ಆದರೂ ಕೂಡ ಬಸವಣ್ಣವರು ಅದನ್ನೆಲ್ಲ ಜಯಿಸಿ ಆ ಊರನ್ನೇ ಬಿಟ್ಟು ಕೂಡಲ ಸಂಘಕ್ಕೆ ಬಂದು ಅಲ್ಲಿಂದ ಕಲ್ಯಾಣದಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ. ಪ್ರಧಾನಮಂತ್ರಿ ಆದಾಗ ಹೇಳುವಂಥ ವಚನ ಏನು ಬಂದ, ಒಡೆಯರು ಬಂದರೆ ಗುಡಿ ತೋರಣವ ಕಟ್ಟಿ. ಒಡೆಯರು ಅಂದರೆ ಯಾರು? ಮತದಾರರು ಅಂತ ಅರ್ಥ. ಅಲ್ಲಿ ನಮಗೆ ಯಾರು ಮತವನ್ನು ಕೊಟ್ಟು ಈ ಸ್ಥಾನಕ್ಕೆ ಕಳಿಸಿದಾರೋ ಅಂಥವ್ರು ಯಾರಾದರೂ ಬಂದರೆ ಭಾಳ ಪ್ರೀತಿಯಿಂದ ಮಾತಾಡಿಸ್ರಿ, ಗೌರವಿಸ್ರಿ, ಅವರ ಬೈಕ್ಗಳು ಏನು ಅಂತ ಕೇಳ್ರಿ, ಸಾಧ್ಯವಾದಷ್ಟು ನಿವಾರಣೆ ಮಾಡಿರಿ. ನಂಟರು ಬಂದರೆ ಸಮಯವಿಲ್ಲಲ್ಲಿ, ನಿಮ್ಮ ಸಂಬಂಧವನ್ನು ಸೂತ್ರವನ್ನು ಹೇಳ್ಕೊಂಡು ಬರ್ತಾರಲ್ಲ ಅಂಥವ್ರಿಗೆ ಬಿಡುವಿಲ್ಲ, ಹೀಗೆ ಬರಬೇಡಿ ಅಂತ ಹೇಳಿ. ಯಾಕೆ ಅಂದರೆ ಇವತ್ತು ಬರೋವಂಥ ಜನ ಅವತ್ತು ನನಗೆ ಬೆಂಕಿ ಬಿಸಿನೀರು ಕಟ್ ಮಾಡಿದ್ರಲ್ಲ, ಆಗಿರಲಿಲ್ವ ಇವರು? ಆಗ ನಾನು ಇವರ ಜನಾಂಗದವನಾಗಿರಲಿಲ್ವೇ? ಹೀಗೆ ಕೇಳುವ ಮೂಲಕ ಬಸವಣ್ಣವ್ರು ಹೇಳುವಂಥದ್ದು, ಮತದಾರರಿಗೆ ಹೆಚ್ಚು ಮಾನ್ಯತೆಯನ್ನು ನೀಡಿ, ಅವರವನ್ನು ಗೌರವಿಸ್ರಿ. ಇದು ರಾಜ್ಯಕ್ಕೂ ಅನ್ವಯಿಸುವಂಥದ್ದು, ಮಠಗಳಿಗೂ ಅನ್ವಯಿಸುವಂಥದ್ದು. ಮಠಗಳಿಗೆ ಅನ್ವಯಿಸೋದಲ್ಲಿ ತಗೊಂಡ್ರೆ ಭಕ್ತರು ಬಂದಾಗ ಸ್ವಾಮಿಗಳಾದಂಥವರು ಭಾಳ ಪ್ರೀತಿಯಿಂದ ಗೌರವದಿಂದ ಅವರನ್ನು ಮಾತಾಡಿಸ್ಬೇಕು, ಅವರ ಆಶಯಗಳು ಏನು ಅಂತ ತಿಳ್ಕೊಳ್ಬೇಕು. ಹಾಗೆ ತಿಳ್ಕೊಳ್ಳದೇ ಇದ್ದರೆ ಭಕ್ತರು ಆ ಸ್ವಾಮಿಗಳ ಬಗ್ಗೆ ಸದ್ಭಾವನೆಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಒಂದು ಗ್ರಾಮ ಪಂಚಾಯತಿಯಲ್ಲಿ PDO ಇರ್ಬೋದು, ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಅವರೆಲ್ಲರೂ ಕೂಡ ಅಲ್ಲಿಗೆ ಬರುವಂಥ ಗ್ರಾಹಕರನ್ನು
ಪ್ರೀತಿಯಿಂದ ಮಾತಾಡಿಸಿ ಅವರ